ಪ್ರಾಯೋಜಕರು, ಎಕ್ಸಲೆಂಟ್ ಪಿಯು ಕಾಲೇಜ್ ಮತ್ತು ಎಂಎಸ್ಐಎಲ್ ಸ್ಫೂರ್ತಿ ಡಿಸ್ಟ್ರಿಬ್ಯೂಟರ್ಸ್ ಸಿಂಧನೂರ್. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತೆಗೆಯಲು ಸಾಧ್ಯವಿಲ್ಲ ಎನ್ನುವ ಜಲಸಂಪನ್ಮೂಲ ಸಚಿವರ ಹೇಳಿಕೆ ಖಂಡನಾರ್ಹ. ಕೆ ವಿರೂಪಾಕ್ಷಪ್ಪ. ವಿವಿಧ ಜನಪರ ಕಾರ್ಯಕ್ರಮ. ಕೆ ಕರಿಯಪ್ಪ. ಸ್ಪರ್ಧಾತ್ಮಕ ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳಿಗೆ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಅಂದನಪ್ಪ ಗುಂಡಳ್ಳಿ. ಶಿಬಿರವು ಬಡವರಿಗೆ ಅನುಕೂಲಕಾರಿ. ಡಾಕ್ಟರ್ ರೋಹಿಣಿ ಮಾರ್ವಿಕರ್. ವಾರ್ತೆಗಳ ವಿವರ. ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತೆಗೆಯಲು ಸಾಧ್ಯವಿಲ್ಲ ಎಂದು ಅಧಿವೇಶನದಲ್ಲಿ ಜಲಸಂಪನ್ಮೂಲ ಇಲಾಖೆ ಸಚಿವರ ಹೇಳಿಕೆ ಮೂರ್ಖತನದಿಂದ ಕೂಡಿದೆ ಎಂದು ಮಾಜಿ ಸಂಸದ ರಾಯಣ್ಣ ಬ್ರಿಗೇಡ್ನ ರಾಜ್ಯಾಧ್ಯಕ್ಷ ಕೆ ವಿರೂಪಾಕ್ಷಪ್ಪ ಹೇಳಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಲಾಶಯದಲ್ಲಿನ ಹೂಳು ತೆಗೆಯಲು ಬಹಳಷ್ಟು ಹಣ ಬೇಕು. ಒಂದು ಟಿಎಂಸಿಯಷ್ಟು ಹೂಳು ತೆಗೆದ ಮಣ್ಣು ಹಾಕಲು, 10 ಅಡಿ ಹಾಕಲು 66,994 ಎಕರೆ ಪ್ರದೇಶ ಬೇಕು ಎನ್ನುವ ಅಸಂಬದ್ಧ ಅಂಕಿಅಂಶ ನೀಡಿದ್ದಾರೆ. ವಾಸ್ತವದಲ್ಲಿ ಒಂದು ಟಿಎಂಸಿಯಷ್ಟು ಮಣ್ಣು ತೆಗೆದರೆ 2,296 ಎಕರೆ ಪ್ರದೇಶದಲ್ಲಿ ಹಾಕಬಹುದಾಗಿದೆ. ಸಚಿವರ ಹೇಳಿಕೆಯಂತೆ 29 ಟಿಎಂಸಿ ಹೂಳು ತೆಗೆಯಬಹುದಾಗಿದೆ. ಸಚಿವರ ಇಲ್ಲ ಸಲ್ಲದ ಅವೈಜ್ಞಾನಿಕ ಹೇಳಿಕೆ ನೀಡುತ್ತಿರುವುದು ಸರ್ಕಾರದ ಮೂರ್ಖ ಜಾಣತನ ತೋರಿಸಿಕೊಡುತ್ತದೆ ಎಂದು ಅರಿಹಾಯ್ದರು. ಅಧಿವೇಶನದ ಪ್ರಶ್ನೋತ್ತರ ವೇಳೆಯಲ್ಲಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಈ ಪ್ರಶ್ನೆ ಕೇಳಿದ್ದು ಅಸಮಂಜಸವಾಗಿದೆ. ನಿಯಮ 69-70 ಅಡಿಯಲ್ಲಿ ಸುದೀರ್ಘ ಚರ್ಚೆಯಾಗಬೇಕು. ಇದು ಒಂದು ಜಲಾಶಯದ ಪ್ರಶ್ನೆಯಲ್ಲ ಎಂದರು. ಕೇವಲ 60 ವರ್ಷದಲ್ಲಿಯೇ 33 ಟಿಎಂಸಿಯಷ್ಟು ಹೂಳು ತುಂಬಿದೆ. ಇನ್ನು 100 ವರ್ಷದಲ್ಲಿ ಇಡೀ ಜಲಾಶಯವೇ ಹೂಳು ತುಂಬಿ ಹೋಗಲಿದೆ. ಹೀಗಾಗಿ ಹೂಳು ತೆಗೆಯುವ ಕೆಲಸವಾಗಬೇಕಾಗಿದೆ. ಈ ಬಗ್ಗೆ ಆಳವಾದ ಅಧ್ಯಯನ ನಡೆಯಬೇಕು. ಈ ಭಾಗದ ಶಾಸಕರು, ಮಾಜಿ ಶಾಸಕರು, ರೈತ ಮುಖಂಡರು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಸರ್ಕಾರ ಕೂಡಲೇ ರಾಜಕಾರಣಿಗಳ, ತಜ್ಞರ, ರೈತ ಪ್ರತಿನಿಧಿಗಳ ಸಮಿತಿ ರಚಿಸಬೇಕು ಎಂದರು. ಹೂಳು ತೆಗೆಯುವುದು ಒಂದೇ ವರ್ಷದಲ್ಲಿ ಸಾಧ್ಯವಿಲ್ಲ. 10-15 ವರ್ಷಗಳ ಯೋಜನೆ ರೂಪಿಸಬೇಕು. ಪ್ರತಿ ವರ್ಷ 1-2 ಟಿಎಂಸಿಯಷ್ಟು ತೆಗೆಯಲು ಮುಂದಾಗಬೇಕಾಗಿದೆ. ಜಲಾಶಯ ಸಮತೋಲನ ಮಾಡಲು ಕ್ರಮ ಕೈಗೊಳ್ಳಬೇಕು. ನಮ್ಮ ಪಾಲಿನ 240 ಟಿಎಂಸಿ ನೀರನ್ನು ಬಳಸಿಕೊಳ್ಳಲು ಚಿಂತನೆ ನಡೆಯಲಿ ಎಂದರು. ಮನಮೋಹನ್ ಸಿಂಗ್ ಪ್ರಧಾನಿಗಳಾಗಿದ್ದಾಗ ಸಾಲ ಮನ್ನಾ ಮಾಡಿದ್ದನ್ನು ಬಿಟ್ಟರೆ ಬೇರೆ ಯಾವುದೇ ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡಿಲ್ಲ. ಬಿಜೆಪಿ ಆಡಳಿತವಿರುವ ರಾಜ್ಯಗಳಾದ ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರಗಳಲ್ಲಿ ಸಾಲ ಮನ್ನಾ ಮಾಡಲಾಗಿದೆ. ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಹಾಗೂ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿದ್ದಾಗ ರೈತರ ಸಾಲ ಮನ್ನಾ ಮಾಡಲಾಗಿತ್ತು. ಬಿಜೆಪಿ ನಾಯಕರ ವಿರುದ್ಧ ಮಾತನಾಡುವ ನೈತಿಕತೆ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡರಿಗೆ ಇಲ್ಲ ಎಂದು ವಾಗ್ದಾಳಿ ನಡೆಸಿದರು. ಬದುಕು ರೂಪಿಸಿಕೊಳ್ಳಕ್ಕೆ ತುಂಗಭದ್ರಾ ಆಯಕಟ್ಟಿನ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಇವತ್ತು ಜನರು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಇವತ್ತು ಈ ಹೂಳು ಮತ್ತೆ ರೈತರನ್ನ ಚಿಂತೆಗೀಡು ಮಾಡಿರುವಂತಹದ್ದು, ಆತಂಕಕ್ಕೀಡು ಮಾಡಿರುವಂತಹದ್ದು ನಮಗೆ ಕಂಡು ಬರ್ತಾ ಇದೆ. ಈ ಹೂಳು ತೆಗಿಬೇಕು ಅನ್ನುವಂತಹ ಕೂಗು ಬಹಳಷ್ಟು ದಿವಸಗಳಿಂದ ಅನೇಕ ಸಂಘಟನೆಗಳು ಹೋರಾಟ ಮಾಡಿರತಕ್ಕಂಥದ್ದು, ಈ ವರ್ಷ ಪ್ರಾಯೋಗಿಕವಾಗಿ ರೈತ ಸಂಘದವರು ಹೂಳು ತೆಗೆಯುವಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುವಂತಹದ್ದು ನಾವೆಲ್ಲರೂ ಕೂಡ ಸ್ವಾಗತ ಮಾಡಿರ್ತಕ್ಕಂಥದ್ದು. ಆದರೆ ಮೊನ್ನೆ ದಿವಸ ವಿಧಾನಸಭೆಯಲ್ಲಿ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ಮಸ್ಕಿ ಶಾಸಕರು ಮತ್ತು ಸಿಂಧನೂರು ಶಾಸಕರು ತುಂಗಭದ್ರಾ ಡ್ಯಾಮಿನ ಹೂಳು ತೆಗೆಯುವ ವಿಚಾರದಲ್ಲಿ ಪ್ರಶ್ನೆ ಕೇಳಿದಾಗ ಆ ನೀರಾವರಿ ಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆಯನ್ನು, ಇಚ್ಛಾಶಕ್ತಿಯ ಕೊರತೆಯನ್ನು ತೋರಿಸಿರುವಂತಹ ನೀರಾವರಿ ಮಂತ್ರಿ ಹೂಳು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ತೆಗಿಲಿಕ್ಕೆ ಆಗೋದಿಲ್ಲ, ಅದನ್ನು ತೆಗೆದು ನಾವು ಹಾಕ್ಲಿಕ್ಕೆ ಎಲ್ಲೂ ನಮಗೆ ಜಾಗ ಸಿಗಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅದಕ್ಕೆ ಇವರು ಕೇಳಲೋ ಬೇಡೋ ಅಂತ ಪ್ರಶ್ನೆ ಕೇಳಿದ್ರು, ಅವ್ರು ಹೇಳೋ ಬೇಡ ಅಂತ ಹೇಳಿ ಪ್ರಶ್ನೆ ಉತ್ತರ ಕೊಟ್ಟರು ಅನ್ನುವ ರೀತಿಯಲ್ಲಿ ಇವರ ಪ್ರಶ್ನೆ ಉತ್ತರಗಳನ್ನು ನಾವು ಕಾಣುವಂತಹದ್ದು. ಇಲ್ಲಿ ಈ ಭಾಗದ ರೈತರ ಬದುಕಿನ ದೃಷ್ಟಿಕೋನ ಮತ್ತು ಕರ್ನಾಟಕ ರಾಜ್ಯದ ನೀರಾವರಿಯ ಹೆಚ್ಚಿಸಬೇಕು ಅನ್ನುವಂಥ ದೃಷ್ಟಿಕೋನ, ಇವ್ಯಾವ ದೃಷ್ಟಿಕೋನನೂ ಕೂಡ ಇವರ ಹೇಳಿಕೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ.
ಹಾಗಾಗಿ ಬೇಜವಾಬ್ದಾರಿ ಹೇಳಿಕೆ. ಬರೇ ಆ ಹೂಳಿನ ಬಗ್ಗೆ ಮಾತಾಡುವಂತದ್ದು, ನಾವು ಹೂಳು ಪ್ರಶ್ನೆ ಅಲ್ಲ, ಅಕ್ಕಪಕ್ಕದಲ್ಲಿರುವಂತಹ ಮಟ್ಟಿ ಗುಡ್ಡೆಗಳ ಮಣ್ಣನ್ನು ತೆಗೆದಾಗ ನಾವು 30 TMC ಅಲ್ಲ, ಇನ್ನು 50 TMC ನೀರು ಅಲ್ಲಿ ಸಂಗ್ರಹಣೆ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ನಮಗಿದಾವೆ ಅನ್ನುವಂತಹದ್ದು. ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡ್ತೇವೆ, ಈ ರೀತಿ ಈ ಭಾಗದ ಜನರನ್ನ, ಜನರ ಕೂಗನ್ನ, ಜನರ ಕರೆಯನ್ನ ನೀವು ತಾತ್ಸಾರ ಭಾವನೆಯಿಂದ ಕಾಣದೆ ಇದರ ಕೂಲಂಕುಷವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ನಾನು ಈ ಭಾಗದ ಎಲ್ಲ ರಾಜಕಾರಣಿಗಳಿಗೆ ಮಾಡಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೇನೆ. ನಮ್ಮ ಈ ಭಾಗದ 3 ಜಿಲ್ಲೆಯ ರಾಜಕಾರಣಿಗಳು, ರೈತ ಸಂಘಟಕರು ಎಲ್ಲರೂ ಸೇರಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಆಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ PLD ಬ್ಯಾಂಕ್ನ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ್, ಇಂಜಿನಿಯರ್ ಬಸವರಾಜ್ ಪಾಟೀಲ್, ವಕೀಲರ ಸಂಘದ ಅಧ್ಯಕ್ಷ ರಾಯಪ್ಪ, ಮುಖಂಡರಾದ ರಂಗನಗೌಡ ಗೊರೆಪಾಳ್, ಕೆ ಮರಿಯಪ್ಪ, ಗಂಗಾಧರ್ ಹೂಗಾರ್, ಸಿದ್ದರಾಮೇಶ್ ಮನ್ನಾಪುರ್, ಬಿ ಲಿಂಗಪ್ಪ ಸೇರಿದಂತೆ ಅನೇಕರಿದ್ದರು. ಮಾಜಿ ಪುರಸಭಾಧ್ಯಕ್ಷ ಕೆ ನಾಗಪ್ಪನವರ 16ನೇ ಪುಣ್ಯಸ್ಮರಣೆಯ ಅಂಗವಾಗಿ ಜೂನ್ 18 ರವಿವಾರದಂದು ವಿವಿಧ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆ ನಾಗಪ್ಪ ಅವರ ಪುತ್ರ ಮತ್ತು KPCC ಹಿಂದುಳಿದ ರಾಜ್ಯ ಕಾರ್ಯದರ್ಶಿ ಕೆ ಕರಿಯಪ್ಪ ಹೇಳಿದರು. ಅವರು ತಮ್ಮ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಕಾರ್ಯಕ್ರಮದ ಅಂಗವಾಗಿ ಹಸಿರು ಉಸಿರು ಎನ್ನುವ ತತ್ವ ಜಾರಿಗೊಳಿಸಲು ಒಳಪಳ್ಳಾರಿ ರಸ್ತೆಯ ಜೋಳದ ರಾಶಿ ಆಂಜನೇಯ ದೇವಸ್ಥಾನದ ಹತ್ತಿರ ಸಸಿ ನೆಡುವ ಕಾರ್ಯಕ್ರಮ. 10ನೇ ವಾರ್ಡ್ನಲ್ಲಿ ಈಗಾಗಲೇ ಕೆ ನಾಗಪ್ಪನವರ ಹೆಸರಿನ ರಸ್ತೆ ಇದ್ದು ಅಲ್ಲಿ ಕಮಾನು ನಿರ್ಮಾಣ. KAS ಉತ್ತೀರ್ಣರಾದ ಸಿಂಧನೂರು ತಾಲೂಕಿನ ಅಭ್ಯರ್ಥಿಗಳಿಗೆ 10ನೇ ತರಗತಿ ಹಾಗೂ ದ್ವಿತೀಯ PUC ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಪ್ರಸಕ್ತ ವರ್ಷದಲ್ಲಿ ವಿವಿಧ ಇಲಾಖೆಗಳಲ್ಲಿ ನಿವೃತ್ತಿಯಾದವರಿಗೆ ಸನ್ಮಾನ ಮಾಡಲಾಗುವುದು. ಬೆಳಿಗ್ಗೆ 11 ಗಂಟೆಗೆ ಸುಕಾಲ್ಪೇಟೆಯಲ್ಲಿ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. 18ನೇ ತಾರೀಕು ರವಿವಾರದಂದು ನಮ್ಮ ತಂದೆಯವರಾದ ಜೀವನಂತ ಕೆ ನಾಗಪ್ಪ 16ನೇ ಪುಣ್ಯಸ್ಮರಣೆ ಅಂಗವಾಗಿ ಅವತ್ತಿನ ದಿವಸ ಬೆಳಗ್ಗೆ ಹಸಿರು ಉಸಿರು ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ಒಳಬಳ್ಳಾರಿ ರೋಡಲ್ಲಿರುವಂತಹ ಜೋಳದ ರಾಶಿ ಆಂಜನೇಯ ಟೆಂಪಲ್ ಹತ್ರ ಸಸಿ ನೆಡುವ ಕಾರ್ಯಕ್ರಮ, ಮತ್ತು ಅದಾದ ನಂತರ 2ನೇದಾಗಿ ವಾರ್ಡ್ ನಂಬರ್ 10ರಲ್ಲಿ ಕಮಾನು ಉದ್ಘಾಟನೆ. ಈಗಾಗಲೇ ಕೆ ನಾಗಪ್ಪನವರ ರಸ್ತೆ ಅಂತ ನಾಮಕರಣ ಆಗಿ ಈಗ ಸುಮಾರು 7-10 ವರ್ಷ ಮೇಲಾಗಿದೆ. ಅದರಲ್ಲಿ ಹೊಸದಾಗಿ ಕಮಾನು ಉದ್ಘಾಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮತ್ತು SLC PUC ಸ್ಕೂಲು ಮತ್ತು ಕಾಲೇಜ್ಗೆ ಟಾಪರ್ ಆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಅವತ್ತಿನ ದಿವಸ ಹಮ್ಮಿಕೊಳ್ಳಲಾಗಿದೆ. ಮತ್ತು 3ನೇದಾಗಿ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಈ KS ಆದಂಥ ಸಾಧನೆ ಮಾಡಿದ ಸಾಧಕರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ. ಮತ್ತು ಇನ್ನೊಂದು 4ನೇ ಕಾರ್ಯಕ್ರಮ ಅಂದರೆ ಸಿನ್ನೂರು ತಾಲೂಕಿನಲ್ಲಿ 16-17ನೇ ಸಾಲಿನಲ್ಲಿ ನಿವೃತ್ತಿ ಆದಂಥ ಎಲ್ಲ ಇಲಾಖೆಯ ನಿವೃತ್ತಿ ಆದಂಥ ನೌಕರಸ್ಥರಿಗೆ ಕೂಡ ಆ ದಿನ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಮ್ಮ ತಂದೆಯವರ ಸ್ನೇಹಿತರು ಮತ್ತು ಹಿತೈಷಿಗಳು ಆದಂಥವರು ಹಿರಿಯರು ಕೂಡ ಆ ದಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಮತ್ತು ಎಲ್ಲ ಮಠಾಧೀಶರು ಕೂಡ ಅವತ್ತಿನ ದಿವಸ ಅಂದರೆ ನಮ್ಮ ಸಿಂಧೂರು ತಾಲೂಕಿನಲ್ಲಿರುವಂಥ ಕೆಲವು ಮಠಾಧೀಶರನ್ನು ಕೂಡ ಆಹ್ವಾನ ಮಾಡಲಾಗಿದೆ. ಅವತ್ತಿನ ದಿವಸ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಉಪನ್ಯಾಸವನ್ನು ಹಮ್ಮಿಕೊಂಡಿದ್ವಿ. ಆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಮಹಿಳೆಯರ ಬಗ್ಗೆ ಮಾತಾಡಲು ನಮ್ಮ ಕವಿತಾಳ್ ಅವರು ಉಪನ್ಯಾಸವನ್ನು ನೀಡ್ತಾರೆ. ಮತ್ತು ಇನ್ನೊಬ್ಬ ಚಂದ್ರಶೇಖರ್ ನುಗ್ಲಿ ಅಂತ ಕೂಡ ಅವರು ಕೂಡ ಅವತ್ತಿನ ದಿವಸ ಶಿಕ್ಷಣ ಮತ್ತು ಜಾಗೃತಿಯ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಚಂದ್ರಶೇಖರ್ ನುಗ್ಗಿ ಮಾಡ್ತಾರೆ. ಇವು ಎಲ್ಲ ಕಾರ್ಯಕ್ರಮ ಅವತ್ತಿನ ದಿವಸ 10:30 ರಿಂದ 11 ಗಂಟೆ ಒಳಗೆ ಸನ್ಮಾನ ಮತ್ತು ಉಪನ್ಯಾಸ ಕಾರ್ಯಕ್ರಮ ಜರುಗುತ್ತವೆ. ಅದಕ್ಕೆ ದಯವಿಟ್ಟು ಎಲ್ಲ ಸಿಂಧೂರು ತಾಲೂಕಿನ ಎಲ್ಲ ಹಿರಿಯರು ಮತ್ತು ಎಲ್ಲ ಸಮಾಜದ ಬಂಧುಗಳು ಸ್ನೇಹಿತರು ಆ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಪತ್ರಿಕಾ ಮತ್ತು ಮೀಡಿಯಾ ಮುಖಾಂತರ ಸಿಂಧೂರು ತಾಲೂಕಿನ ಜನತೆಗೆ ಕೋರ್ತಾ ಇದ್ದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನ್ಯಾಯವಾದಿ ನಿರುಪದಪ್ಪ ಗುಡಿಹಾಳ್, ಅಮರೇಶಪ್ಪ ಮೈಲಾರ್, ಹನ್ಮೇಶ್ ಬಾಗೋಡಿ, ವೀರಪ್ಪ ಶಂಭೋಜಿ, ಕೆ ಭೀಮಣ್ಣ ವಕೀಲ್, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ರಾಯಪ್ಪ ವಕೀಲರು, ಬಸವರಾಜ್ ಪುರ್ಲಿ, ಮಹದೇವ್ ನಾಯಕ್ ಸೇರಿದಂತೆ ಮುಂತಾದವರಿದ್ದರು. ಕೇವಲ ವ್ಯಾಪಾರಿ ಮನೋಭಾವನೆಗಳುಳ್ಳ ಬಣಜಿಗ ಸಮಾಜದ ಬಾಂಧವರು ಇಂದಿನ ಸ್ಪರ್ಧಾತ್ಮಕ ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳಿಗೆ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿಸುವುದಕ್ಕೆ ಮುಂದಾಗಬೇಕು ಎಂದು ಬಣಜಿಗ ಸಮಾಜದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅಂದನಪ್ಪ ಗುಂಡಳ್ಳಿ ಹೇಳಿದರು.
ಮಸ್ಕಿ ಪಟ್ಟಣದ ಭ್ರಮರಂಭ ಕಲ್ಯಾಣ ಮಂಟಪದಲ್ಲಿ ನಡೆದ ಮಸ್ಕಿ ಘಟಕದ ಬಣಜಿಗ ಸಮಾಜದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಉದ್ಘಾಟನೆ ಭಾಷಣ ಮಾಡಿದ ಅವರು, ವೃತ್ತಿಯಲ್ಲಿ ವ್ಯಾಪಾರಿಗಳಾದ ನಾವುಗಳು ಇಂದಿನ ಬದಲಾದ ಬದುಕು ಸಮಾಜದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಲ್ಲಿ ಮುಂದಾಗಬೇಕೆಂದು ಹೇಳಿದರು. ಪ್ರತಿಯೊಬ್ಬರೂ ಸಮಾಜದ ಏಳಿಗೆಗಾಗಿ ಸಮಾಜದ ಸಂಘಟನೆಯಾಗಿ ಶ್ರಮಿಸಬೇಕು. ನಮ್ಮ ಸಮಾಜದಲ್ಲಿನ ಕೆಳಸ್ತರದಲ್ಲಿ ಬಡವರನ್ನು ಗುರುತಿಸಿ ಅವರಿಗೆ ಸಮಾಜದಿಂದ ಸಹಾಯ ಸಹಕಾರ ನೀಡಬೇಕು. ಜೊತೆಗೆ ಸಮಾಜದಿಂದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಳಕಳಿಯಲ್ಲೋ ಮಹತ್ತರವಾದ ಕಾರ್ಯಗಳನ್ನು ಸಂಘ ಹಮ್ಮಿಕೊಳ್ಳಬೇಕೆಂದು ಸಲಹೆ ನೀಡಿದರು. ರಾಜ್ಯ ಘಟಕದಲ್ಲಿ ಇಂದು ಬೇಸರ ತರುವಂತಹ ಘಟನೆ ನಡೆದಿದೆ. ಸಮಾಜದಲ್ಲಿ ಇಂದು ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಎರಡು ಗುಂಪುಗಳಾಗಿ ಅಧಿಕಾರಕ್ಕಾಗಿ ಕಿತ್ತಾಟ ನಡೆದು ಸಮಾಜ ಹೊಡೆದು ಹೋಳಾಗಿದ್ದು ವಿಷಾದಕರ ಸಂಗತಿಯಾಗಿದೆ. ಇದರಿಂದ ರಾಜ್ಯ ಬಣಜಿಗ ಸಮಾಜಕ್ಕೆ ಇಬ್ಬರು ಅಧ್ಯಕ್ಷರಾಗಿದ್ದಾರೆ. ಇತ್ತೀಚಿನ ಬೆಳವಣಿಗೆಯಿಂದ ಸಮಾಜದಲ್ಲಿ ಗುಂಪುಗಾರಿಕೆ ಏರ್ಪಟ್ಟಿದ್ದು ಇದರಿಂದ ಸಮಾಜದ ಸಂಘಟನೆಗೆ ಹಿನ್ನಡೆಯಾಗಲಿದೆ ಎಂದು ಗುಂಡಳ್ಳಿ ಬೇಸರ ವ್ಯಕ್ತಪಡಿಸಿದರು. ಇನ್ನು ಇಲ್ಲಿನ ಮಸ್ಕಿ ಘಟಕ ಮುಂದಿನ ದಿನಗಳಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವುದರ ಜೊತೆಗೆ ನೂತನ ತಾಲೂಕಾ ಕೇಂದ್ರವಾಗಿರುವ ಪಟ್ಟಣದಲ್ಲಿ ಸಮಾಜದ ಬಾಂಧವರಿಗಾಗಿ ಭೂಮಿ ಖರೀದಿಸಿ ಕಡಿಮೆ ಬೆಲೆಯಲ್ಲಿ ನಿವೇಶನ ನೀಡಲು ಮುಂದಾಗಬೇಕು. ಜೊತೆಗೆ ಅದರಲ್ಲಿಯೇ ಸಮಾಜಕ್ಕೆ ಭೂಮಿ ಉಳಿಸಿಕೊಂಡು ಸಮಾಜದ ಭವನ ಹಾಗೂ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ನಿರ್ಮಾಣ ಮಾಡುವುದಕ್ಕೆ ಚಿಂತನೆ ಮಾಡಬೇಕೆಂದು ಹೇಳಿದರು. ಸಮಾಜದ ಮುಖಂಡ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಮಾತನಾಡುತ್ತಾ, ಬದುಕಲು ಸಮಾಜ ವಿಶಾಲವಾಗಿದೆ. ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗಿ ಜೀವಿಸಿದರೆ ಸಾರ್ಥಕ ಜೀವನವಾಗುತ್ತದೆ ಎಂದು ಹೇಳಿದರು. ವಿದ್ಯಾರ್ಥಿಗಳಿಗೆ ಗುರಿ ಮುಖ್ಯ. ಗುರಿ ಸಾಧನೆಯ ಹಾದಿಯಲ್ಲಿ ಪ್ರಯತ್ನವನ್ನು ನಿಲ್ಲಿಸದೆ ಯಶಸ್ಸು ಸಿಗುವವರಿಗೆ ಪ್ರಯತ್ನಶೀಲರಾಗಬೇಕೆಂದು ಭಾರತೀಯ ವಾಯುನೆಲೆಯ ಗ್ರೂಪ್ ಕ್ಯಾಪ್ಟನ್ ಶಿವಾನಂದ ಬ್ಯಾಳಿ ಹೇಳಿದರು. ಅದಕ್ಕಿಂತ ಮುಂಚೆನೆ ಇಲ್ಲಿ ನಾವು ಮಸ್ಕಿಯಲ್ಲಿ ಕೂಡ ನಾವು ಸುಮಾರು 18-20 ವರ್ಷದ ಕೆಳಗೆ ನಮ್ಮ ಮಿತ್ರರಾದಂಥ ಡಾಕ್ಟರ್ ಶಿವಶರಣಪ್ಪ ಅವರು, ನಾವು ಮತ್ತು ನಮ್ಮ ನಗಲಿರ್ತಕ್ಕಂಥ ಜಾರ್ಮಾಟಿ ಶಮ್ಮಣ್ಣವರು, ಇನ್ನೂ ಅನೇಕ ಹಿರಿಯರು ಮತ್ತು ಚಿಕ್ಕ ಸ್ಕೂಲಿನ ನರಪತಿ ನಿಮ್ಮಣ್ಣವರು ಮತ್ತು ಅಲ್ಲಿ ತೀರ್ಥವನ್ನವರು ಶರ್ಮಣ್ಣವರು, ಅಲ್ಲಿಗ ಈ ಸಮಾಜವನ್ನು ಬೆಳೆಸ್ತಕ್ಕಂಥ ಉದ್ದೇಶ ಖಂಡಿತ ನಮಗಿಲ್ಲ. ನಾವು ಎಲ್ಲರ ಜೊತೆ ನಾವು ಹೊಂದಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ವೀರಶೈವ ಸಮಾಜದ ಒಂದು ಒಳಪಂಗಡ, ನಮ್ಮದು ಬಳಿ ಸಮಾಜ ಮತ್ತು ವೀರಶೈವ ಸಮಾಜ ಒಳಪಂಗಡ. ವೀರಶೈವ ಸಮಾಜ ಎಂಬುದು ಒಂದು ಸಮುದ್ರ ಇದ್ದಂತೆ, ಆ ಸಮುದ್ರದ ಜೊತೆಗೆ ಇವತ್ತು ಒಂದು ನಮ್ಮ ವೀರಶೈವ ಮತ್ತು ಬಳಿ ಸಮಾಜ ಒಂದು ನದಿಯಾಗಿ ಆ ವೀರಶೈವ ಸಮಾಜ ಜೊತೆಗೆ ಸಮುದ್ರದಲ್ಲಿ ಹುಟ್ಟಕ್ಕಂಥ ಕೆಲಸವನ್ನು ಒಂದು ಧ್ಯೇಯ ಉದ್ದೇಶವನ್ನು ಕೂಡ ನಾವು ಬಿಟ್ಕೊಂಡಿದ್ದೇವೆ. ಅನ್ಯಥಾ ಇಲ್ಲ, ನಾವು ಯಾವುದೇ ಸಮಾಜದ ವ್ಯರ್ಥ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇವತ್ತು ಸರ್ಕಾರದ ಮಟ್ಟದಲ್ಲಿ ಎಲ್ಲ ಸಮಾಜದವರು ತಮ್ಮ ತಮ್ಮ ಸಂಘಗಳನ್ನು ರಚನೆ ಮಾಡಿಕೊಂಡು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಇವತ್ತು ಉದ್ಯೋಗದಲ್ಲಿ ಇರ್ಬೋದು ಅಥವಾ ಶಾಲಾ ಕಾಲೇಜುಗಳ ವಿದ್ಯಾಭ್ಯಾಸದಲ್ಲಿ ಇರ್ಬೋದು ಅಂತಹ ಸವಲತ್ತುಗಳನ್ನು ತಗೊಳ್ಳಿಕ್ಕೆ ಈ ಸಂಘ ಬಹಳ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಮಾಡಿದ ಮೇಲೆ ಪ್ರತಿಯೊಬ್ಬರು ಮಾಡ್ಯಾರ, ಎಲ್ಲಾ ಸಮಾಜದವರು ಮಾಡ. ಈ ಸಂದರ್ಭದಲ್ಲಿ ಎಪಿಎಂಸಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಬಸಪ್ಪ ಬ್ಯಾಳಿ, ಕಾಡ ಸದಸ್ಯ ಶ್ರೀಶೈಲಪ್ಪ ಬ್ಯಾಳಿ, ಆಶ್ರಯ ಸಮಿತಿ ಸದಸ್ಯರಾದ ಶಶಿಕಾಂತ್ ಬ್ಯಾಳಿ, ತಾಲೂಕಾ ಪಂಚಾಯತ್ ಸದಸ್ಯರಾದ ಗವಿಸಿದ್ದಪ್ಪ ಸಾಹುಕಾರ್ ಅವರನ್ನು ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬಸಣ್ಣ ತೊಂತನಾಳ್, ನಗರಾಧ್ಯಕ್ಷ ನಾಗರಾಜ್ ಎಂಬಲದ್ ಅವರನ್ನು ಸನ್ಮಾನಿಸಿದರು. ಅಲ್ಲದೆ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸತ್ಕರಿಸಿದರು. ಸಮಾಜದ ಅಧ್ಯಕ್ಷ ಉಮಾಕಾಂತಪ್ಪ ಸಂಗನಾಳ್ ಅಧ್ಯಕ್ಷತೆ ವಹಿಸಿದರು. ಸಮಾಜದ ದೊಡ್ಡಪ್ಪ ಸಗರದ ಪಂಪಣ್ಣ ಅಂತರಗಂಗಿ, ಮಲ್ಲಿಕಾರ್ಜುನ್ ಹರ್ವಿ, ಶಿವರಾಜ್ ಇತ್ಲಿ, ಮಹಿಳಾ ಅಧ್ಯಕ್ಷೆ ಸುವರ್ಣ ಬ್ಯಾಳಿ, ಯುವ ಅಧ್ಯಕ್ಷ ಅಮರೇಶ್ ಬ್ಯಾಳಿ, ಮಹೇಶ್ ಕೊಡಿಹಾಳ್ ಸೇರಿದಂತೆ ಇತರರಿದ್ದರು. ವಿಜಯಲಕ್ಷ್ಮಿ ಕಾರ್ಯಕ್ರಮ ನಿರ್ವಹಿಸಿದರು. ಈಗ ಚಿಕ್ಕದೊಂದು ವಿರಾಮ. ಸ್ವಾಗತ. ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಬಡವರಿಗೆ ಅನುಕೂಲಕಾರಿಯಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಡಾಕ್ಟರ್ ರೋಹಿಣಿ ಮಾನ್ವಿಕರ್ ಹೇಳಿದರು.
ಮಾನ್ವಿ ಪಟ್ಟಣದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವೈದ್ಯಕೀಯ ಆಸ್ಪತ್ರೆ ಬೆಂಗಳೂರು ಹಾಗೂ ಎಂ ಈರಣ್ಣನವರ ಮೆಕೋ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಮಾನ್ವಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಉಚಿತ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ಈ ಆರೋಗ್ಯ ಶಿಬಿರದಲ್ಲಿ ಕೇವಲ ರೋಗಿಗಳ ಆರೋಗ್ಯವನ್ನು ತಪಾಸಣೆ ಮಾಡುವುದಲ್ಲದೆ ರೋಗಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಕೊಡಿಸುವ ವ್ಯವಸ್ಥೆಯನ್ನು ಶಿಬಿರ ಆಯೋಜಕರಿಂದ ಮಾಡಲಾಗಿದೆ. ಆದ್ದರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಬಡ ಜನರಿಗೆ ತುಂಬಾ ಅನುಕೂಲಕಾರಿಯಾಗಿದೆ ಎಂದು ಹೇಳಿದರು. ಅಲ್ಲದೆ ಜಿಲ್ಲೆಯಲ್ಲಿ ತುರ್ತು ಚಿಕಿತ್ಸೆಗಾಗಿ ದೂರದ ಬೆಂಗಳೂರು ಹಾಗೂ ಹೈದರಾಬಾದ್ಗೆ ತೆರಳಲು ಏರ್ ಆಂಬ್ಯುಲೆನ್ಸ್ನ ಅಗತ್ಯವಿದ್ದು ಇದರ ವ್ಯವಸ್ಥೆಗೆ ದಾನಿಗಳು ಮುಂದೆ ಬರಬೇಕಿದೆ ಎಂದರು. ಸ್ಥಳೀಯ ವೈದ್ಯರ ಜೊತೆಗೂಡಿ ಇನ್ನೂ ಹೆಚ್ಚು ಹೆಚ್ಚು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ನಡೆಸುವುದು ಅಗತ್ಯ ಎಂದರು. ನಂತರ ಮೆಕೋ ಕನ್ಸ್ಟ್ರಕ್ಷನ್ ಅಧ್ಯಕ್ಷ ಹಾಗೂ ಗುತ್ತೇದಾರ ಎಂ ಈರಣ್ಣನವರು ಮಾತನಾಡಿ, ತಾಲೂಕಿನ ಬಡ ಮತ್ತು ಗ್ರಾಮೀಣ ಭಾಗದ ಜನತೆಗೆ ಅನುಕೂಲತೆಯ ದೃಷ್ಟಿಯಿಂದ ಇಂದು ಈ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಿ ಎಂದರು. ಈಗಾಗಲೇ ಬರಗಾಲದಿಂದಾಗಿ ಜನತೆ ತೊಂದರೆಯಲ್ಲಿದ್ದು ಸಾಮಾಜಿಕ ಹಿತದೃಷ್ಟಿಯಿಂದ ನಮ್ಮ ಗೆಳೆಯರ ಸಲಹೆ ಮೇರೆಗೆ ಉಚಿತ ಆರೋಗ್ಯ ಶಿಬಿರವನ್ನು ಹಾಗೂ ಕುಡಿಯುವ ನೀರು ಸರಬರಾಜು ಹಾಗೂ ಅನ್ನ ಕ್ಯಾಂಟೀನ್ ಸೇವೆಯನ್ನು ಮಾಡಲಾಗುತ್ತಿದೆ. ಇದರಲ್ಲಿ ಯಾವುದೇ ರಾಜಕೀಯ ಲಾಭಗಳಿಲ್ಲ ಎಂದರು. ನಾವು ಈರಣ್ಣ ಅಭಿಮಾನಿಗಳ ಸಂಘ ಮತ್ತು ಮೆಗಾ ಕನ್ಸ್ಟ್ರಕ್ಷನ್ ವತಿಯಿಂದ ಇವತ್ತು ನಾವು ಉಚಿತ ತಪಾಸಣೆ ಆರೋಗ್ಯ ತಪಾಸಣೆಯನ್ನು ಇವತ್ತು ಏರ್ಪಾಡು ಮಾಡಿದ್ದೀವಿ. ಇದಕ್ಕೆಲ್ಲ ಈ ನಮ್ಮ ಮಾನ್ವಿ ತಾಲೂಕು ಮತ್ತು ಹಳ್ಳಿಯಿಂದ ಬಂದ ಜನರು ಇದನ್ನು ಸದುಪಯೋಗ ಪಡಿಸಬೇಕು. ಈಗ ನಾವು ಇವತ್ತಿನ ದಿವಸ ಇವತ್ತು ಆಸ್ಪತ್ರೆ ಎಲ್ಲ ಗೊತ್ತಿದ್ದ ವಿಷಯ ಐತೆ. ಇವತ್ತು ದುಬಾರಿ ಎಲ್ಲ ಇರೋದ್ರಿಂದ ನಾವು ಉಚಿತವಾಗಿ ಮತ್ತು ಇದು ಇಲ್ಲಿ ನಿರಂತರವಾಗಿ ಇದು ಇವತ್ತಿನ ದಿವಸ ಏನಂತಲ್ಲ, ಈಗ ರೋಗಿಯಲ್ಲಿ ಏನಾದರೂ ಕಂಡು ಬಂದಲ್ಲಿ ಆಪರೇಷನ್ ಆಗಲಿ ಏನಾದರೂ ಹೆಚ್ಚಿನ ಚಿಕಿತ್ಸೆಗಾಗಿ ಆದ್ರೂ ನಾವು ನಮ್ಮ ಈ ಒಂದು ವತಿಯಿಂದ ನಾವು ಬೆಂಗಳೂರಿಗೆ ಕರ್ಕೊಂಡೋಗಿ ಮತ್ತು ಅವರು ಹೇಳಿದ್ದಾರೆ ವೈದ್ಯಕೀಯ ಹಾಸ್ಪಿಟಲ್ ಅವರು ಉಚಿತವಾಗಿ ಕರೆದುಕೊಂಡೋಗಿ ಮತ್ತು ಆಪರೇಷನ್ ಆಗಲಿ ಯಾವುದೇ ರೀತಿಯ ತೊಂದರೆಗಳಿದ್ರೆ ಅಲ್ಲಿ ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಇಲ್ಲಿವರೆಗೆ ತಂದುಬಿಡುವಂಥ ಕೆಲಸ ಈ ಒಂದು ಶಿಬಿರದಲ್ಲಿ ಆಗ್ತಾ ಇದೆ. ಇದನ್ನು ನಮ್ಮ ಮಾನವೀಯ ತಾಲೂಕು ಜನ ಎಲ್ಲರೂ ಸದುಪಯೋಗ ಬಳಸಬೇಕಂತ ಈ ಮೀಡಿಯಾದಿಂದ ವಿನಂತಿ ಮಾಡಿಕೊಳ್ತೇನೆ. ಬೆಂಗಳೂರು ವೈದ್ಯಕೀಯ ಆಸ್ಪತ್ರೆಯ ಡಾಕ್ಟರ್ ಮಲ್ಲಿಕಾರ್ಜುನ ಹಚ್ಚೋಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂತೋಷ ನಮ್ಮ ಎಕ್ಸ್ ಕೌನ್ಸಿಲರ್ ಮಹಾಶಾ ಅವರು, ಆಮೇಲೆ ನಮ್ಮ ಸೂರಿ ಬಾಬು ಟ್ರಾಕ್ಟರ್ ಡೀಲರ್ ಅವರಲ್ಲಿರ್ತಕ್ಕಂಥ ಸೂರಿ ಬಾಬು ಅವರು ನನಗೆ ಒಂದು ಮಾಹಿತಿಯನ್ನು ಕೊಟ್ಟರು. ಮಲ್ಲಿಕಾರ್ಜುನ ಸರ್, ನಾವು ಎಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಈರಣ್ಣ ಸರ್ ನೇತೃತ್ವದಲ್ಲಿ, ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡಿದ್ದೀವಿ, ನಂತರ ಊಟದ ವ್ಯವಸ್ಥೆ ಬಡವರಿಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಕಡಿಮೆ ಅಮೌಂಟ್ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಕಡಿಮೆ ಅಮೌಂಟ್ ಅಲ್ಲಿ ಟಿಫನ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸಂತೋಷ ಇಲ್ವಾ, ನಮ್ಮ ಎಕ್ಸ್ ಕೌನ್ಸಿಲರ್ ಮಹಾಶಾ ಅವರು, ಆಮೇಲೆ ನಮ್ಮ ಸೂರಿ ಬಾಬು ಟ್ರಾಕ್ಟರ್ ಡೀಲರ್ ಅವರಲ್ಲಿರ್ತಕ್ಕಂಥ ಸೂರಿ ಬಾಬು ಅವರು ನನಗೆ ಒಂದು ಮಾಹಿತಿಯನ್ನು ಕೊಟ್ಟರು. ಮಲ್ಲಿಕಾರ್ಜುನ ಸರ್, ನಾವು ಎಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಈರಣ್ಣ ಸರ್ ನೇತೃತ್ವದಲ್ಲಿ, ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡಿದ್ದೀವಿ, ನಂತರ ಊಟದ ವ್ಯವಸ್ಥೆ ಬಡವರಿಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಕಡಿಮೆ ಅಮೌಂಟ್ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಕಡಿಮೆ ಅಮೌಂಟ್ ಅಲ್ಲಿ ಟಿಫನ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 150ಕ್ಕೂ ಹೆಚ್ಚು ರೋಗಿಗಳು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಈ ಸಂದರ್ಭದಲ್ಲಿ ಸುವರ್ಣಗಿರಿ ಮಠದ ಶಂಕರಯ್ಯ ಸ್ವಾಮಿ, ಉದ್ಯಮಿಗಳಾದ ಜಾಕಿರ್ ಮೋಹಿಯುದ್ದೀನ್ ಖಾನ್, ಸೂರಿಬಾಬು, ಸಂತೋಷ್ ಜೈನ್, ವಕೀಲ ಗುಮ್ಮ ಬಸವರಾಜ್ ಸೇರಿದಂತೆ ಎಂ ಈರಣ್ಣ ಅಭಿಮಾನಿಗಳ ಕಾರ್ಯಕರ್ತರು ಇದ್ದರು. ಸಾಧನೆ ಮೂಲಕ ಜಾಗೃತವಾದ ಚೇತನಾಯಿತ ಯುವಶಕ್ತಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಹಾಗಾಗಿ ಯುವಕರು ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಪತಂಜಲಿ ಯೋಗ ಸಮಿತಿಯ ಯುವ ಭಾರತ್ನ ರಾಜ್ಯ ಸಹ ಪ್ರಭಾರಿ ಎಂ ಭಾಸ್ಕರ್ ಹೇಳಿದರು. ತಾಲೂಕಿನ ಗೀತಾ ಕ್ಯಾಂಪ್ನಲ್ಲಿ ಯುವ ಭಾರತ್ ಹಾಗೂ ಪತಂಜಲಿ ಯೋಗ ಸಮಿತಿ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪೂರ್ವ ಸಿದ್ಧತೆಯ ಅಂಗವಾಗಿ ನಡೆದ ಉಚಿತ ಯೋಗ ತರಬೇತಿ ಶಿಬಿರವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳದೆ ಮಾನವ ಮೆಡಿಸಿನ್ ಮೈಂಡೆಡ್ ಆಗುತ್ತಿರುವುದು ದುರದೃಷ್ಟಕರ ಎಂದರು. ಕತ್ತಲು ಆಗುತ್ತಿದೆ ಎಂದರೆ ಬೆಳಕು ಕಡಿಮೆಯಾಗುತ್ತಿದೆ ಎಂದರ್ಥ. ಮಾನವ ರೋಗಗ್ರಸ್ತನಾಗುತ್ತಿದ್ದಾನೆ ಎಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತಿದೆ ಎಂದರ್ಥ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ನಿರೋಗಿಗಳಾಗಿ ಸಂಪೂರ್ಣ ಆಯುಷ್ಯದೊಂದಿಗೆ ಬಾಳಲು ಯೋಗ ಸಹಕಾರಿಯಾಗಿದೆ. ದೇಹಕ್ಕೆ ಬೇಕಾದ ವಾಯುಧರ್ಮ, ಜಲಧರ್ಮ, ಆಹಾರ ಧರ್ಮ, ವಿಶ್ರಾಂತಿ ಧರ್ಮ, ವ್ಯಾಯಾಮ ಧರ್ಮ, ವಿಸರ್ಜಕ ಧರ್ಮವನ್ನು ಸರಿಯಾಗಿ ಪಾಲಿಸಿ ಪ್ರಕೃತಿ ಜೀವನ ವಿಧಾನವನ್ನು ಅನುಸರಿಸಿದ್ದಲ್ಲಿ ನಮ್ಮಲ್ಲಿ ಅಂತರ್ಗತವಾಗಿರುವ ಶಕ್ತಿ ಜಾಗೃತಗೊಂಡು ರೋಗ ನಿರೋಧಕ ಶಕ್ತಿ ಇಮ್ಮಡಿಯಾಗುತ್ತದೆ.
ಆಗ ಯಾವ ರೋಗವೂ ಈ ದೇಹದ ವಸ್ತಿಲನ್ನು ಪ್ರವೇಶಿಸಲು ಸಾಹಸ ಮಾಡುವುದಿಲ್ಲವೆಂದರು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ದೀರ್ಘವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಮನುಷ್ಯ ದೀರ್ಘಾಯುಷಿಯಾಗಬಹುದು. ನಿರೋಗಿಗಳಾದ ಆರೋಗ್ಯಯುತ ಸಮುದಾಯದಿಂದ ದೇಶದ ಅತ್ಯುತ್ತಮ ಭವಿಷ್ಯ ರೂಪುಗೊಳ್ಳಲಿದೆ ಎಂದರು. ದೇಶದ ಉತ್ತಮ ಭವಿಷ್ಯಕ್ಕೆ ಯುವಶಕ್ತಿ ಅವಶ್ಯವೆಂದು, ನಾಗಾಲೋಟದ ವೇಗದ ಜೀವನ ಶೈಲಿಯ ಇಂದಿನ ದಿನಗಳಲ್ಲಿ ಜನರು ಕನಿಷ್ಠ ಆರೋಗ್ಯ ಸೂತ್ರಗಳನ್ನು ಅಳವಡಿಸಿಕೊಂಡು ನಿರೋಗಿಗಳಾಗಿ ಜೀವನ ನಡೆಸುತ್ತಾ ದೇಶದ ಶಕ್ತಿಯಾಗಿ ಪರಿವರ್ತನೆಯಾಗಬೇಕೆಂದರು. ಆರೋಗ್ಯವಾದ ಮನುಷ್ಯನಿಂದ ಆರೋಗ್ಯವಾದ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವೆಂದು, ಆ ನಿಟ್ಟಿನಲ್ಲಿ ಪತಂಜಲಿ ಯೋಗ ಸಮಿತಿಯಿಂದ ಉಚಿತವಾಗಿ ಕಲಿಸಿಕೊಡುವ ಪ್ರಾಣಾಯಾಮಗಳನ್ನು ಕಲಿತು ಸುಂದರವಾದ ಜೀವನವನ್ನು ರೂಪಿಸಿಕೊಳ್ಳಬೇಕೆಂದರು. ಕಾರ್ಯಕ್ರಮದಲ್ಲಿ ಗಾರಪಾಟಿ ಸತ್ಯನಾರಾಯಣ, ಗೊಡ್ಡಪಾಟಿ ಶಿವಾರೆಡ್ಡಿ, ಕೋಡಿ ಹುಚ್ಚಪ್ಪ, ಬಸನಗೌಡ ಪೊಲೀಸ್ ಪಾಟೀಲ್, ಅಮರೇಗೌಡ ಮಾಲಿ ಪಾಟೀಲ್, ಬಿ ದೇವಿ, ಎಂ ಲಲಿತಾ, ಕೆ ಸಾವಿತ್ರಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತುಂಗಭದ್ರಾ ಹೂಳಿನ ಜಾತ್ರೆ ನಿರಂತರವಾಗಿ 25 ದಿನಗಳ ಕಾಲ ನಡೆದಿದೆ. ಈ ಜಾತ್ರೆಗೆ ದಾನಿಗಳಿಂದ ಸಂಗ್ರಹವಾದ ಒಟ್ಟು ಹಣ 30,39,833 ರೂಪಾಯಿ ಸಂಗ್ರಹವಾಗಿದೆ ಎಂದು ರೈತ ಮುಖಂಡ ಪುರುಷೋತ್ತಮಗೌಡ ಹೇಳಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಈ ಹೂಳನ್ನು ತೆಗೆಯಲು ಅನೇಕ ಬಾರಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದರು. ಈ ಬಗ್ಗೆ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ತಪ್ಪು ಮಾಹಿತಿ ಪಡೆದು ಕಣ್ಣು ಮುಚ್ಚಿ ಕೂತಿದ್ದಾರೆ ಎಂದರು. ಆದರೆ ಈ ಕಾರ್ಯಕ್ಕೆ ರೈತ ಸಂಘ ಮುಂದಾಗಿದ್ದು ಮಠಾಧೀಶರು ಮತ್ತು ಜನಪ್ರತಿನಿಧಿಗಳು ಅಭೂತಪೂರ್ವ ಬೆಂಬಲ ನೀಡಿದ್ದಾರೆ. ದನ ಧಾನ್ಯಗಳನ್ನು ನೀಡಿ ಸಹಾಯ ಮಾಡಿ ನಮ್ಮ ಹೂಳಿನ ಜಾತ್ರೆಗೆ ಬೆಂಬಲ ಸೂಚಿಸಿದ್ದಾರೆ. ಇವರೆಲ್ಲರಿಗೂ ಸಂಘದಿಂದ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರದ ನೀರಾವರಿ ಸಚಿವರ ಹೇಳಿಕೆಯನ್ನು ಖಂಡಿಸಿದ ಗೌಡರು, ಸಚಿವರಿಗೆ ನೀರಾವರಿ ಇಲಾಖೆಯಲ್ಲಿ ಅನುಭವವಿಲ್ಲ, ಖಾತೆಯನ್ನು ತಕ್ಷಣ ಬದಲು ಮಾಡಿಕೊಳ್ಳಿ ಎಂದು ಒತ್ತಾಯಿಸಿದರು. ಈ ಖಾತೆಯ ಬಗ್ಗೆ ಅನುಭವವಿರುವವರನ್ನು ನೇಮಿಸಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು. ರೈತರು ಜಲಾಶಯದಲ್ಲಿ ತುಂಬಿರುವ ಹೂಳನ್ನು ತೆಗೆಯಲು 25 ದಿನಗಳಿಂದ ದೇಣಿಗೆ ಸಂಗ್ರಹಿಸಿ ಹೂಳು ತೆಗೆಯುತ್ತಿದ್ದರು. ಆಡಳಿತ ಪಕ್ಷದ ರಾಜಕೀಯ ನಾಯಕರು ಪಕ್ಷ ಭೇದ ಮಾಡುತ್ತಿದ್ದಾರೆ. ಈ ಹೂಳಿನ ಜಾತ್ರೆ ಎಲ್ಲರಿಗೂ ಸೇರಿರುವ ಕೆಲಸ. ಈ ಕೆಲಸಕ್ಕೆ ಪಕ್ಷ ಭೇದಗಳನ್ನು ಮರೆತು ಒಂದಾಗಬೇಕು. ಕೊಪ್ಪಳ ಮತ್ತು ರಾಯಚೂರುಗಳ ಶಾಸಕರು ಸಚಿವರುಗಳು ಸ್ಥಳಕ್ಕೆ ಬಂದು ರೈತರೊಂದಿಗೆ ಚರ್ಚಿಸಿದ್ದಾರೆ. ಆದರೆ ಬಳ್ಳಾರಿ ಸಚಿವರು ಮತ್ತು ಶಾಸಕರುಗಳು ಪಕ್ಷ ಭೇದ ಮಾಡಿ ಜಲಾಶಯಕ್ಕೆ ಬಾರದಿರುವುದು ಖಂಡನೀಯ ಎಂದರು. ಮುಂದಿನ ದಿನಗಳಲ್ಲಾದರೂ ಆಡಳಿತ ಪಕ್ಷದ ಸಚಿವರುಗಳು ಪಕ್ಷ ಭೇದ ಮರೆತು ಬರಬೇಕೆಂದು ಹೇಳಿದರು. ಬಳ್ಳಾರಿಯ ಆಡಳಿತ ಪಕ್ಷಗಳ ಶಾಸಕರು ಸಚಿವರುಗಳು 25 ದಿನ ಹೂಳು ಎತ್ತಿದರೂ ಈ ಜಲಾಶಯಕ್ಕೆ ಭೇಟಿ ಕೊಡಲೇ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯ ಸಚಿವರುಗಳು ಶಾಸಕರುಗಳು ಬೇಜವಾಬ್ದಾರರು. ಇಂತಹ ನಾಯಕರನ್ನು ಮತ್ತೊಮ್ಮೆ ಆರಿಸಿ ತರಬೇಕೆಂದು ವ್ಯಂಗ್ಯವಾಡಿದರು. ಇವರಿಂದ ನಮ್ಮ ಜಿಲ್ಲೆಗೆ ಜನರಿಗೆ ಏನು ಅನುಕೂಲಕರ ಕೆಲಸ ಮಾಡುತ್ತಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೇವಲ ಅಲ್ಲವೀರಭದ್ರಪ್ಪ ಮತ್ತು ಗ್ರಾಮೀಣ ಶಾಸಕ ಎನ್ವೈ ಗೋಪಾಲಕೃಷ್ಣ ಬಂದು ಹೋಗಿದ್ದಾರೆಂದು ನುಡಿದರು. ಅಧಿಕಾರದಲ್ಲಿರುವ ರಾಜಕಾರಣಿಗಳಿಗೆ ಜಿಲ್ಲೆಯ ಮತ್ತು ಜನರ ರೈತರ ಅಭಿವೃದ್ಧಿ ಬೇಕಾಗಿಲ್ಲ, ಇಂತಹ ರಾಜಕಾರಣಿಗಳು ನಮಗೆ ಬೇಕೇ ಎಂದು ಕೇಳಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಸದಸ್ಯರಾದ ದರೂರ್ ಮೃತ್ಯುಂಜಯಗೌಡ, ಶ್ರೀಧರ್ ಗೌಡ ಜಲಿಹಾಳ್, ಮುದ್ದುನಗೌಡ ಮೋಕ ಸೇರಿದಂತೆ ಇತರ ರೈತರು ಭಾಗವಹಿಸಿದ್ದರು. ಕನ್ನಡ ಸಾಹಿತ್ಯಕ್ಕೆ ಮಹಿಳಾ ವಚನಕಾರ್ತಿಯರ ಕೊಡುಗೆ ಅಪಾರವಾಗಿದೆ ಎಂದು ತಾಲೂಕಾ ಜನಪದ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವೆಂಕನಗೌಡ ವಟ್ಕಲ್ ಹೇಳಿದರು. ಅವರು ನಗರದ ಶ್ರೀಶೈಲ್ ಕೋದಿ ಅವರ ಮನೆಯಂಗಳದಲ್ಲಿ ಜಿಲ್ಲಾ ಮಹಿಳಾ ವಚನ ಸಾಹಿತ್ಯ ಪರಿಷತ್ನಿಂದ ಹಮ್ಮಿಕೊಂಡಿದ್ದ ಶಾಂತಾಬಾಯಿ ಗಂಗಾಧರ್ ಕೌದಿ ಪುಣ್ಯ ಸ್ಮರಣೋತ್ಸವ ಪ್ರಯುಕ್ತ ಮಹಿಳಾ ವಚನಕರ್ತೆಯರು ಹಾಗೂ ಅಮ್ಮ ಕುರಿತು ಕವಿಗೋಷ್ಠಿಯ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ರತಿಯೊಬ್ಬರೂ ವಚನಗಳನ್ನು ಅರ್ಥೈಸಿಕೊಂಡು ಉತ್ತಮ ಜೀವನ ಸಾಗಿಸಬೇಕು. ಜಗತ್ತಿನಲ್ಲಿ ತಾಯಿಗೆ ಶ್ರೇಷ್ಠವಾದ ಸ್ಥಾನವಿದೆ. ಮಕ್ಕಳ ಭವಿಷ್ಯಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವ ತಾಯಿ ಎಲ್ಲರ ಬದುಕಿನಲ್ಲಿ ಮಹತ್ವ ಪಡೆದಿದ್ದಾಳೆ ಎಂದರು. ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸ್ ಶರಣೇಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಅಮ್ಮನ ಕುರಿತು ಕವನ ವಾಚನ ಮಾಡಿದರು. ಮಹಿಳಾ ವಚನ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷೆ ರಮಾದೇವಿ ಶಂಭೋಜಿ ಅಧ್ಯಕ್ಷತೆ ವಹಿಸಿದರು. ನಿವೃತ್ತ ಶಿಕ್ಷಕ ಗಂಗಾಧರ್ ಕೌದಿ, ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕಾ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ಸರಸ್ವತಿ ಪಾಟೀಲ್, ಮಹಿಳಾ ವಚನ ಸಾಹಿತ್ಯ ಪರಿಷತ್ನ ತಾಲೂಕಾ ಅಧ್ಯಕ್ಷೆ ದೇವಿರಮ್ಮ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಬೀರಪ್ಪ ಶಂಭೋಜಿ, ಶಂಕರ ದೇವರು ಹಿರೇಮಠ್, ಪಂಪಯ್ಯ ಸ್ವಾಮಿ ಸಾಲಿಮಠ್, ಶ್ರೀಶೈಲ ಅಂಬಿಗೇರ್, ಸಂಗಮೇಶ್ ಕೋಟೆ, ಕೊಟ್ರೀಶ್ ಬಿ, ಬಸಮ್ಮ ತಾಳಿಕೋಟೆ, ನೀಲಮ್ಮ ಪತ್ತರ್, ಶಕುಂತಲಾ ದೇವೇಂದ್ರಗೌಡ, ಭಾರತಿ ತಿವಾರಿ, ನರ್ಮದಾ ಜಿಎಸ್ ಕವನ ವಾಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತೆಗೆಯಲು ಸಾಧ್ಯವಿಲ್ಲ ಎನ್ನುವ ಜಲಸಂಪನ್ಮೂಲ ಸಚಿವರ ಹೇಳಿಕೆ ಖಂಡನಾರ್ಹ, ಕೆ ವಿರೂಪಾಕ್ಷಪ್ಪ. We'll be right back.
ಪರ ಕಾರ್ಯಕ್ರಮ ಕೇಕರಿಯಪ್ಪ. ಸ್ಪರ್ಧಾತ್ಮಕ ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳಿಗೆ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂದನಪ್ಪ ಕುಂಡಳಿ. ಶಿಬಿರವು ಬಡವರಿಗೆ ಅನುಕೂಲಕಾರಿ, ಡಾಕ್ಟರ್ ರೋಹಿಣಿ ಮಾರ್ವಿಕರ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.